देशाचे हित साधणाऱ्या उमेदवाराला मतदान द्या शंभू कल्लोळीकर यांचे प्रतिपादन. शंभू कल्लोळीकर यांच्या रॅलीला निप्पाणीत उत्स्फूर्त प्रतिसाद. सर्वसामान्य जनता शेतकरी कामगार व्यावसायिकांना येणाऱ्या समस्येचे निराकरण करण्यासाठी आपण निवडणुकीच्या रिंगणात उतरलेले आहोत. आपणाला विविध संघ संस्थांकडून उत्स्फूर्त पाठिंबा मिळत आहे. शिवाय मतदारांना राष्ट्रीय पक्षांचा तिरस्कार वाटत आहे. घराणेशाही आणि भ्रष्टाचार संपवण्यासाठी आपण निवडणुकीच्या रिंगणात उतरलेलो आहोत, असे प्रतिपादन चिक्कोडी लोकसभा मतदारसंघाचे अपक्ष उमेदवार शंभू कल्लोळीकर यांनी केले. ते निप्पाणी नगरपालिका जवळील डॉक्टर बाबासाहेब आंबेडकर पुतळ्याजवळ रॅलीची सांगता करताना बोलत होते. पुढे बोलताना ते म्हणाले, सध्या लोकशाहीच्या नावावर घराणेशाही समोर येत आहे. घराण्याचे आणि गुंडशाही यापासून या मतदारसंघाला मुक्तता देण्यासाठी आपण निवडणुकीच्या रिंगणात उभे राहिलेले असून तुम्हा सर्वांचे अमूल्य मतदान देऊन मला तुम्हा सर्वांची सेवा करण्याची संधी देण्याविषयी आवाहन केले. नमस्कार. ನನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನನ್ನ ಗುರು ಹಿರಿಯರೇ, ತಾಯಂದಿರೇ, ಸಹೋದರ ಸಹೋದರಿಗಳೇ, ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಮತ್ತು ನಮಸ್ಕಾರಗಳನ್ನು ತೋರಿಸ್ತಾ ಇದ್ದೀನಿ. ಇವತ್ತು ನಿಮ್ಮನ್ನೆಲ್ಲ ನೋಡಿ ನನಗೆ ಭಾಳ ಸಂತೋಷ ಆಗುತ್ತೆ. ಇವತ್ತು ಇದೊಂದು ಐತಿಹಾಸಿಕ ದಿನ. ಯಾಕಂತಂದರೆ ನಾವು ಬಾಬಾ ಸಾಹೇಬರ ಈ ಪುಣ್ಯ ಏನು ಕರ್ಮ ಭೂಮಿ ಇರ್ತೀವಿ ನೆಪ್ಪಾಣಿಯಲ್ಲಿ ನಾವೆಲ್ಲರೂ ಕೂಡ್ಕೊಂಡು ಇವತ್ತು ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಿಮಗೆ ಗೊತ್ತಿದೆ, ಈಗ ಬರುವ 2024 ಏನು May 7 ಚುನಾವಣೆ ನಡೀತಾ ಇದೆ. ನಾನು ಚಿಕ್ಕೋಡಿ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಭಾಗವಹಿಸಿದ್ದೇನೆ. ನನ್ನ ಗುರುತು, ನನ್ನ ಚಿಹ್ನೆ ಗುರುತು ಆಟೋ ರಿಕ್ಷಾ ಮತ್ತು ಕ್ರಮಸಂಖ್ಯೆ 16 ಇರ್ತದೆ. ನೀವು ಇದಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನೀವು ನನ್ನನ್ನು ಪ್ರಚಂಡ ಬಹುಮತದಿಂದ ಆರಿಸಿಕೊಡ್ಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ನೀವು ಎಲ್ಲರಿಗೂ ಗೊತ್ತಿದೆ ಇವತ್ತು ರಾಷ್ಟ್ರದಲ್ಲಿ ಎಂಥ ರಾಜಕೀಯ ನಡೀತಾ ಇದೆ ಅಂತಂದರೆ, ಒಂದು ಭ್ರಷ್ಟಾಚಾರ ರಾಜಕೀಯ, ಇನ್ನೊಂದು ಏನು ಅಂತಾರೋ ಅಂತಂದ ಕುಟುಂಬ ರಾಜಕೀಯ ನಡೀತಾ ಇದೆ. ಇದಕ್ಕೆ ಬಾಬಾ ಸಾಹೇಬರು ಯಾವಾಗಲೂ ಎದುರಿಸ್ತಾ ಬಂದಿದ್ರು, ಇಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ನಿಮಗೇನು ಈ ಜನರೆಲ್ಲ ಈ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಿಮಗೇನು ಈ ಸಂವಿಧಾನದಾಗ ಅವರು ಕೊಟ್ಟಂಥ ದೊಡ್ಡ ಅಧಿಕಾರ ಯಾವುದಪ್ಪ ಅಂತಂದ್ರೆ ನೀವು ಓಟ್ ಮಾಡುವ ಅಧಿಕಾರ. ಅವರು ಬಾಬಾ ಸಾಹೇಬರು ಎಷ್ಟು ಗಾಢವಾಗಿ ಯೋಚಿಸಿ ಈ ಅಧಿಕಾರ ಕೊಟ್ಟಾರು ಅಂತಂದ್ರೆ, ನಾವು ಬಡವರಿಗೂ ಒಂದ ಹೋಟತಿ, ಮತ್ತು ರಾಷ್ಟ್ರದ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಗೂ ಕೂಡ ಒಂದ ಹೋಟತಿ. ಅದಕ್ಕಾಗಿ ಈ ಹೋಟನ ಮತವನ್ನು ತಿಳ್ಕೊಂಡು ನೀವೆಲ್ಲರೂ ಈ ಮತವನ್ನು ಸರಿಯಾಗಿ ಉಪಯೋಗಿಸಿ ನಿಮ್ಮವನೇ ಆದ ನನ್ನನ್ನು ನೀವು ಆರಿಸಿ ದಿಲ್ಲಿಯ ಸಂಸದಕ್ಕೆ ಕಳಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳ್ತಾ ಇದ್ದೀನಿ. ಏಕೆಂದರೆ ಬಾಬಾ ಸಾಹೇಬರು ಹೇಳ್ತಾ ಇದ್ರು, ಇನ್ನು ಮೇಲೆ ರಾಜರು ರಾಣಿ ಹೊಟ್ಟೆಯಲ್ಲಿ ಹುಟ್ಟಂಗಿಲ್ಲ, ರಾಜರು ನೀವು ಹಾಕಿದ ಏನು ಓಟ್ ಹಾಕಿದ್ದಿರಲ್ಲ ಆ ಮತಗಟ್ಟೆಯಲ್ಲಿ ಹುಟ್ಟುತ್ತಾರು ಅಂತ ಹೇಳಿದ್ರು. ಇವತ್ತು ಟೈಮ್ ಬಂದರೆ ನಮಗೆ ಮತ್ತೆ ನೀವು ನಿಪ್ಪಾಣಿ ಜನರು ಭಾಳ ಶಾನಾರಿದ್ದೀರಿ, ಭಾಳ ಚಾಣಾಕ್ಷರಿದ್ದೀರಿ, ನಿಮಗೆ ರಾಜಕೀಯ ತಿಳುವಳಿಕೆ ಐತಿ. ಯಾಕಂತಂದರೆ 1952 ಮತ್ತು 1957 ನೀವು ಇಲ್ಲಿ ಸ್ವತಂತ್ರ ಅಭ್ಯರ್ಥಿಗಳನ್ನು ಆರಿಸಿ ಕೊಟ್ಟಿದ್ದೀರಿ. ಸೊ ಅದೇ ಈ ಇತಿಹಾಸವನ್ನು 3ನೇ ಬಾರಿ ಈಗ ನಡೆಯುವ ಈ ಮೇಳೆಯೊಂದರಿಂದ ನಡೆಯುವ ಚುನಾವಣೆಯಲ್ಲಿ ನೀವು ಮಾಡ್ತೀರಿ ಅಂತ ಕೇಳಿಕೊಂಡು ನೀವು ತಪ್ಪದೇ ಓಟ್ ಹಾಕಬೇಕು. ಯಾಕಂದರೆ ಇದು ಬಾಬಾ ಸಾಹೇಬರು ಕೊಟ್ಟಂಥ ನಿಮಗೆ ಅತಿ ದೊಡ್ಡ ಅಧಿಕಾರ, ಮತ್ತು ಸರಿಯಾದವರಿಗೆ ಓಟ್ ಹಾಕಬೇಕು, ನಿಮ್ಮ ಬಗ್ಗೆ ಕಾಳಜಿ ಕಳಕಳಿದ್ದವ್ರಿಗೆ ಓಟ್ ಹಾಕಬೇಕು. ಅದಕ್ಕಾಗಿ ನಾನು ನಿಮ್ಮಲ್ಲಿ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿಪ್ಪ ಅಂತಂದರೆ, ನೀವು ನಿಮ್ಮವ್ರಿಗೆ ಓಟ್ ಹಾಕಿ ನಿಮ್ಮ ನಿಜ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತೀರಿ ಅಂತ ಹೇಳಿಕೊಂಡು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ನಿಮಗೆಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು. ಪ್ರಾರಂಭಿ ಜತ್ರಾಟ್ವೇಸೆಯಲ್ಲಿ ಅಂಬೇಡ್ಕರಾಂಚ್ಯಾ ಪುತಳ್ಯಾಲಾ ಪುಷ್ಪಹಾರ ಅರ್ಪಣ ಕರುನ್ ರ್ಯಾಲಿಲಾ ಸುರುವಾತ್ ಕರಣ್ಯಾತ್ ಆಲಿ. ಮಹಾತ್ಮ ಬಸವೇಶ್ವರ ಪುತಳಾ ಚಿಕ್ಕೋಡಿ ರೋಡ್, ಧರ್ಮವೀರ ಸಂಭಾಜಿ ಚೌಕ್, ಜುನಾ ಪಿಬಿ ರೋಡ್, ಅಶೋಕ್ ನಗರ್, ಕಿತ್ತೂರಾಣಿ ಚೆನ್ನಮ್ಮ ಚೌಕ್, ಮಾರ್ಗಿ ನಗರಪಾಲಿಕಾ ಜವಳಿಲ್ ಡಾಕ್ಟರ್ ಬಾಬಾಸಾಹೇಬ್ ಆಂಬೇಡ್ಕರ್ ಯಾಂಚ್ಯಾ ಪುತಳ್ಯಾಜವಳ ರ್ಯಾಲಿಚಿ ಸಾಂಗ್ತಾ ಕರ್ಣ್ಯಾತ್ ಆಲಿ.